ಇಂದು ರೈತ ಪಶು ಸಂಗೋಪನೆಯತ್ತ ಹೆಚ್ಚು ಆಸಕ್ತಿಯನ್ನ ತೋರ್ತಾ ಇದ್ದಾನೆ. ಅದೆಷ್ಟೋ ವಿದ್ಯಾವಂತ ಯುವಕರು ಕೂಡ ಪಶುಪಾಲನೆಯನ್ನೇ ಮೂಲ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಮೊಲ ಸಾಕಾಣಿಕೆ ಕೂಡ ಹೆಚ್ಚಾಗ್ತಾ ಇದೆ. ಮೊಲ ಸಾಕಾಣೆ ಸುಲಭದ್ದೆ, ಆದರೆ ಮಾರುಕಟ್ಟೆಯ ತೊಂದರೆಯನ್ನ ಕೆಲವರು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಮೊದಲು ಮಾರಾಟ ವ್ಯವಸ್ಥೆ ಮಾಡಿಕೊಳ್ಳೋದು ಒಳಿತು. ಇನ್ನು ಹೊಸದಾಗಿ ಈ ಉದ್ಯಮದಲ್ಲಿ ತೊಡಗಿಕೊಳ್ಳೋರು ಕೆಲ ಅಂಶಗಳ ಕಡೆ ಗಮನ ಹರಿಸುವುದು ಬಹುಮುಖ್ಯ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಂದು ರೈತ ಕೃಷಿಯ ಜೊತೆ ಇಲ್ಲವೇ ಉದ್ಯಮವಾಗಿ ಮೊಲ ಸಾಕಾಣೆ ಮಾಡೋಕೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾನೆ. ಇಲ್ಲಿ ಮೊಲಗಳನ್ನ ಎರಡು ಉದ್ದೇಶಗಳಿಗಾಗಿ ಸಾಕಲಾಗುತ್ತೆ. ಒಂದು ಉಣ್ಣೆಗಾಗಿ, ಇನ್ನೊಂದು ಮಾಂಸಕ್ಕಾಗಿ. ಸಾಮಾನ್ಯವಾಗಿ ನಮ್ಮಲ್ಲಿ ಹೆಚ್ಚಾಗಿ ಮಾಂಸಕ್ಕಾಗಿ ಮೊಲ ಸಾಕಾಣೆ ಮಾಡಲಾಗುತ್ತೆ. ಜರ್ಮನ್ ಅಂಗೋರಾ, ಬ್ರಿಟಿಷ್ ಅಂಗೋರಾ, ರಷ್ಯನ್ ಅಂಗೋರಾ ಇವು ಮುಖ್ಯವಾದ ಉಣ್ಣೆ ತಳಿಗಳು. ನ್ಯೂಜಿಲೆಂಡ್ ವೈಟ್, ಗ್ರೇ ಜಾಯಿಂಟ್, ಸೋವಿಯತ್ ಚಿಂಚಿಲ್ಲಾ, ಡಚ್ ಬ್ಲ್ಯಾಕ್ ಬ್ರೌನ್ ಕೆಲವು ಪ್ರಮುಖ ಮಾಂಸದ ತಳಿಗಳಾಗಿವೆ. ಈ ತಳಿಯ ಮೊಲಗಳು 10-12 ವಾರಗಳಲ್ಲಿ ಸರಾಸರಿ 2 ಕೆಜಿ ತೂಕ ಹೊಂದುತ್ತವೆ. ಒಂದು ವಯಸ್ಕ ಮೊಲ 3.5-4.5 ಕೆಜಿವರೆಗೂ ಬೆಳೆಯಬಲ್ಲದು. ಮೊಲಗಳು ಮಳೆ, ಗಾಳಿ, ಬಿಸಿಲಿನಿಂದ ತೊಂದರೆ ಅನುಭವಿಸದಂತೆ ಸೂಕ್ತ ವಸತಿ ವ್ಯವಸ್ಥೆ ಮಾಡಬೇಕು. ಸ್ಥಳೀಯವಾಗಿ ಸಿಗುವ ಸಾಮಗ್ರಿಗಳಿಂದಲೇ ಶೆಡ್ ಅನ್ನ ನಿರ್ಮಿಸಿ ಖರ್ಚನ್ನ ಕಡಿಮೆ ಮಾಡಿಕೊಳ್ಳುವುದು ಒಳಿತು. ನೆಲ ಮಣ್ಣಿನದ್ದಾದ್ರೆ ಮೂತ್ರವನ್ನ ಸುಲಭವಾಗಿ ಹೀರಿಕೊಳ್ಳುತ್ತೆ. ಸಿಮೆಂಟಿನ ನೆಲ ಆದ್ರೆ ತೇವಾಂಶ ಹೆಚ್ಚಾಗದಂತೆ ಇಳಿಜಾರು ಮತ್ತು ಒಳಚರಂಡಿ ವ್ಯವಸ್ಥೆ ಮಾಡಿ. ವಾಣಿಜ್ಯ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಲ ಸಾಕಾಣೆ ಮಾಡುವವರು ಪಂಜರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಪಂಜರದ ಮೂಲಕ ಮಲ ಮೂತ್ರ ಸುಲಭವಾಗಿ ಹೊರಹೋಗುವಂತಿರಬೇಕು. ಪ್ರೌಢಾವಸ್ಥೆ ತಲುಪಿದ ಮೊಲಗಳನ್ನು ತಾಯಿಯಿಂದ ಬೇರ್ಪಡಿಸಿ ಗೂಡಿನಲ್ಲಿರಿಸಬೇಕು. 3 ತಿಂಗಳು ಮತ್ತು ಅದರ ನಂತರದ ವಯಸ್ಸಿನ ಮೊಲಗಳ ಪಂಜರದ ಎತ್ತರವು 1.5 ಅಡಿಗಿಂತ ಕಡಿಮೆ ಇರದಂತೆ ನೋಡಿಕೊಳ್ಳಿ. ಈ ಎತ್ತರದ 1/2 ಚದುರ ಮೀಟರ್ ಅಳತೆಯ ಪಂಜರವೊಂದರಲ್ಲಿ ಒಂದು ಸಂತಾನೋತ್ಪತ್ತಿಗೆ ಬೇಕಾದ ಗಂಡು ಅಥವಾ ಹೆಣ್ಣು, ಒಂದು ವಯಸ್ಕ ಹೆಣ್ಣು ಮತ್ತು ಅದರ 4 ವಾರದ ಮರಿಗಳು ಇಲ್ಲವೇ 8-10 ವಾರದ 8 ಮೊಲಗಳನ್ನು ಸಾಕಬಹುದು. ಪಂಜರದ ಒಳಗೆ ಆಹಾರವನ್ನು ಒದಗಿಸುವುದಕ್ಕೆ ಬಟ್ಟಲಾಕಾರದ ಅಲ್ಯೂಮಿನಿಯಂ ಪಾತ್ರೆ ಮತ್ತು ನೀರಿಗಾಗಿ ಬಟ್ಟಲಿನಾಕಾರದ ನೀರುಣಿಕೆ ಅಥವಾ ಬಾಟಲಿಗಳನ್ನು ಬಳಸಬಹುದು. ಮೂರರಿಂದ 4 ವಾರದವರೆಗೆ ಮರಿಗಳು ತಾಯಿ ಹಾಲನ್ನೇ ಅವಲಂಬಿಸಿರ್ತವೆ.
ಮೊಲಗಳ ಉತ್ತಮ ಬೆಳವಣಿಗೆಗೆ ಸಮತೋಲನ ಆಹಾರ ಒದಗಿಸಬೇಕು. ಮನೆಯಲ್ಲೇ ಹಿಂಡಿ ಮಿಶ್ರಣ ತಯಾರಿಸೋಕೆ ಶೇಕಡಾ 40% ಧಾನ್ಯ, ಶೇಕಡಾ 25-28% ಗೋಧಿ ಅಥವಾ ಅಕ್ಕಿ ತೌಡು, ಶೇಕಡಾ 30% ಎಣ್ಣೆಕಾಳು ಹಿಂಡಿ, ಶೇಕಡಾ 1.5% ಖನಿಜ ಮಿಶ್ರಣ ಮತ್ತು ಶೇಕಡಾ 1/2% ಉಪ್ಪನ್ನು ಉಪಯೋಗಿಸಿ ಇಲ್ಲವೇ ಮಾರುಕಟ್ಟೆಯಲ್ಲಿ ದೊರೆಯುವ ಹಿಂಡಿ ಮಿಶ್ರಣದ ಪೆಲೆಟ್ಗಳನ್ನು ಕೊಡಬಹುದು. ಒಂದು ವಯಸ್ಕ ಮೊಲವು ದಿನವೊಂದಕ್ಕೆ 200-250 ಗ್ರಾಂ ಹಸಿರು ಮೇವು, ಅಂದರೆ ಕುದುರೆ ಮೆಂತೆ, ಹಸಿರು ಹುಲ್ಲು, ಹಸಿರು ತರಕಾರಿಯ ಜೊತೆಗೆ 80-100 ಗ್ರಾಂ ಹಿಂಡಿ ಮಿಶ್ರಣವನ್ನು ತಿನ್ನುತ್ತೆ. ಮೊಲಗಳು ವಯಸ್ಸು ಮತ್ತು ಕಾಲಕ್ಕೆ ಅನುಗುಣವಾಗಿ ನೀರನ್ನು ಕುಡಿಯುತ್ತವೆ. ಪ್ರತಿದಿನ ಪ್ರತಿ ಮೊಲಕ್ಕೆ 60-100 ml ನೀರು ಬೇಕು. ಸಂತಾನೋತ್ಪತ್ತಿಗೆ ಬಳಸುವ ಹೆಣ್ಣು ಮತ್ತು ಗಂಡು ಮೊಲಗಳು ಆರೋಗ್ಯದಿಂದಿದ್ದು ಕನಿಷ್ಠ 2 kg ತೂಕ ಇರಬೇಕು. ಗಂಡು ಮೊಲ 8-12 ತಿಂಗಳಲ್ಲಿ ಸಂತಾನೋತ್ಪತ್ತಿಗೆ ಸಿದ್ಧವಾಗುತ್ತೆ. 3 ದಿನಗಳಿಗೊಮ್ಮೆ ಒಂದು ಹೆಣ್ಣು ಮೊಲದ ಜೊತೆ ಬಿಡಬೇಕು. ಯಾವಾಗಲೂ ಹೆಣ್ಣು ಮೊಲವನ್ನೇ ಗಂಡು ಮೊಲದ ಗೂಡಿಗೆ ತೆಗೆದುಕೊಂಡು ಹೋಗಬೇಕು. ಸಂಯೋಗದ ನಂತರ ತಕ್ಷಣ ಹೆಣ್ಣನ್ನ ಬೇರ್ಪಡಿಸಬೇಕು. ಮೊಲದ ಗರ್ಭಧಾರಣೆ ಅವಧಿಯು 30-32 ದಿನಗಳಾಗಿದ್ದು ಪ್ರತಿ ಬಾರಿ 4-8 ಮರಿಗಳನ್ನು ಕೊಡುತ್ತವೆ. ಹುಟ್ಟಿದಾಗ 30-80 ಗ್ರಾಂ ತೂಕವಿರುವ ಮರಿಗಳು 5-6 ತಿಂಗಳಿಗೆ ವಯಸ್ಸಿಗೆ ಬಂದು 2.5-3.5 kg ತೂಕ ಪಡೆದು ಸಂತಾನಕ್ರಿಯೆಗೆ ಸಿದ್ಧವಾಗ್ತವೆ. ಮೊಲಗಳು ಕಾಕ್ಸಿಡಿಯ, ಗಂಟಲು ಬೇನೆ ಮತ್ತು ಹೊರಪರಾವಲಂಬಿಗಳಿಂದ ಬರುವ ಕಾಯಿಲೆಗಳಿಂದ ಹೆಚ್ಚು ಬಳಲುತ್ತವೆ. ರೋಗಗಳು ಕಂಡ ತಕ್ಷಣ ಸೂಕ್ತ ಚಿಕಿತ್ಸೆ ನೀಡಬೇಕು. ಮೊಲದ ಮನೆಯನ್ನ ಶುಚಿಯಾಗಿ ಇಡೋದ್ರಿಂದ ರೋಗಗಳು ಹರಡೋದನ್ನ ತಪ್ಪಿಸಬಹುದು. ರೈತ ಬಾಂಧವರೇ, ಕೋಳಿ ಕುರಿಗಳಂತೆ ಮೊಲಗಳನ್ನ ಕೊಳ್ಳುವವರು ಎಲ್ಲಾ ಕಡೆ ಸಿಗೋದಿಲ್ಲ. ಆದ್ರಿಂದ ಮೊಲ ಸಾಕಾಣೆ ಮಾಡಬೇಕು ಅನ್ನುವರು ಮೊದಲು ಮಾರುಕಟ್ಟೆ ವ್ಯವಸ್ಥೆ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡುವುದು ಒಳಿತು. ಇಲ್ಲದೆ ಹೋದಲ್ಲಿ ಈ ಉದ್ಯಮ ನಷ್ಟದ ದಾರಿ ಹಿಡಿಯುತ್ತೆ. ಈ ರೈತ ಹೂ ಬೆಳೆಯೋದರಲ್ಲಿ ಎಕ್ಸ್ಪರ್ಟ್. ಕಳೆದ 3 ವರ್ಷಗಳಿಂದ ಪುಷ್ಪ ಬೇಸಾಯದಲ್ಲಿ ತೊಡಗಿಕೊಂಡಿರೋ ಈತ ಸುತ್ತಮುತ್ತಲ ರೈತರ ಗಮನ ಸೆಳೆದಿದ್ದಾನೆ. ಉತ್ತರ ಕರ್ನಾಟಕದ ಬಯಲು ಸೀಮೆಯ ಈ ರೈತ ಹೂ ಕೃಷಿಯಲ್ಲೇ 1,00,000 ರೂಪಾಯಿ ಆದಾಯ ಗಳಿಸ್ತಾ ಇರೋದು ಗಮನಾರ್ಹ. ಅಂದ ಅಂದ ಗುಲಾಬಿ ತೋಟವೇ ಅಂದ ಅನ್ನೋ ಹಾಗೆ ಕೆಂಪು ಬಣ್ಣದಿಂದ ಕಂಗೊಳಿಸ್ತಾ ಇರೋ ಈ ಗುಲಾಬಿ ತೋಟ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಹಳ್ಳಿ ಸಲಗರದ ಶಿವಯ್ಯಸ್ವಾಮಿ ಮಠ ಅವರದ್ದು. ಶಿವಯ್ಯಸ್ವಾಮಿ ಈ ಮೊದಲು ಹೆಚ್ಚಾಗಿ ಬೆಳೀತಾ ಇದ್ದಿದ್ದು ಸಾಂಪ್ರದಾಯಿಕ ಬೆಳೆಗಳನ್ನ ಮಾತ್ರ. ಆದರೆ ಇವುಗಳಿಂದ ಅಷ್ಟೊಂದು ಆರ್ಥಿಕ ಸುಧಾರಣೆಯನ್ನ ಕಾಣದೇ ಇದ್ದಾಗ ಕಳೆದ 3 ವರ್ಷಗಳಿಂದ ಪುಷ್ಪ ಕೃಷಿಗೆ ಕೈ ಹಾಕಿದ್ದಾರೆ. ಆರಂಭದಲ್ಲಿ 1/2 ಎಕರೆಯಲ್ಲಿ ಗುಲಾಬಿ ಬೆಳೆದ ಶಿವಯ್ಯಸ್ವಾಮಿಯವರು ಅದರಲ್ಲಿರೋ ಲಾಭವನ್ನ ಅರಿತು ಕ್ಷೇತ್ರವನ್ನ ವಿಸ್ತರಿಸ್ತಾ ಬಂದಿದ್ದಾರೆ. ಸದ್ಯ 2 ಎಕರೆ ಪ್ರದೇಶದಲ್ಲಿ ಗುಲಾಬಿ ಹೂವಿನ ಕೃಷಿ ಇದೆ. ಗುಲಾಬಿ ಕೃಷಿಯನ್ನ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾಗಿದ್ದು ಇದು ಒಳ್ಳೆ ಲಾಭ ತರುವಂತ ಬೆಳೆ ಅಂತಾರೆ ಶಿವಯ್ಯಸ್ವಾಮಿ ಮಠ. 3 ವರ್ಷದಿಂದ ಈ ಗಿಡಗಳು ಹಚ್ಚಿದೇವ್ ರೀ. ಮೊದಲು ಇದು 1/2 ಎಕರೆ ಹೊಲ ಗಿಡ ಹಚ್ಚಿದೇವ್ ರೀ. 1/2 ಎಕರೆದಾಗ 500 ಅಗಿ ಕೂತಾವ್ ರೀ. ಇದು ಪುನಾಕ್ ಸಿಗ್ತಾವ್ರಿ ಅಗಿ ರೀ. ಇವ್ರು ಇದ್ರ ಹೆಸರು ಕಾಶ್ಮೀರ ರೀ. ಈಗ ನಾವು ಹೋದರ್ಸ ಇಷ್ಟು ಮಾರ್ಕೆಟ್ ಸರಿಯಾಗಿತ್ತು ರೀ. ಹೋದರ್ಸ ಇವು 400 ಗಿಡಗಳಿಗೆ 5 ಲಕ್ಷ ರೂಪಾಯಿ ಮಾರ್ಯಾದ್ರಿ. ಇದು 12 ತಿಂಗಳು ಕಾಯಂ ಹೂವು ಕೊಡ್ತಾರೆ. ಕಾಯಂ 12 ತಿಂಗಳು ಹೂವು ಕೊಡ್ತದ ರೀ. ಮ ಇದೇನದ್ರಿ ಬುಲೆಟ್ ರೀ. ಇದು ಬಿ 12 ತಿಂಗಳು ಕೊಡ್ತಾರೆ. ಇದು ಗುಲ್ಬರ್ಗ ಮಾರ್ತದ್ರಿ. ಗುಲ್ಬರ್ಗ ಇದು ಬಿ 100 ರೂಪಾಯಿ ಕಿಲೋ ಮಾರ್ತದ್ರಿ.
ಇದು ಉಮ್ಮರ್ಗಾಕ ಒಯ್ತೇವ್ರಿ ಮತ್ತ ಇದಕ್ಕ ಒಯ್ತೇವ್ರಿ ಆಳಂದ್ರಿ ಡೈಲಿ ಒಯ್ತೇವ್ರಿ. ಒಂದೊಂದ್ ಸಲ 50-50 ಕಿಲೋ ಹೊಂಟಿರ್ತಾರ ಒಂದ್ ದಿನಕ್ರಿ. ಈಗ ಕಮ್ಮಿ ಆದ್ರೆ ಕನ್ನಿಟ್ಟು 10-15-20 ಕಿಲೋ ದಿನ ಹೊಂಟಿರ್ತಾರೆ. ದಿನ 100 ರೂಪಾಯಿ ಕಿಲೋ ಹೂವು ಮಾರ್ತಾರೆ. ಮಾರ್ಕೆಟ್ ಚಲೋ ಅದ ರೀ ಇದ್ರಿ. ಇದು ಹಚ್ಚಕೇನ್ರಿ ಭಾಳ ಕಮ್ಮದಾಗ ಆಗ್ತದ್ರಿ. ಇದು ಒಂದು ನೋಡ್ರಿ 10 ರೂಪಾಯಿಗೊಂದು ಅಗಿ ಸಿಗ್ತಾವ್ರಿ. ಒಂದು ಎಕರೆಗೆ 1,000 ಅಗಿ ಕೊಡ್ತಾರೆ. ಒಂದು 10,000 ಅದು ರೀ, ಮತ್ತು ಒಂದು 10,000 ನಾವು ಗೊಬ್ಬರ ಒಂದು 20,000 ರೂಪಾಯಿ ಹಾಕಿದೇವೆ ರೀ. ಡೈಲಿ 2,000 ರೂಪಾಯಿ ಕೊಡ್ತಾರೆ. ಇದು 2,000, ಇದು 2,000 ರೀ. ಡೈಲಿ 4,000 ಬರ್ತಾರೆ ರೀ. 1,000 ಖರ್ಚು ಹೋದ್ರೆ ಭೀ 3,000 ರೂಪಾಯಿ ನಮಗೆ ಡಿನ್ನ ಉಳಿತದ ರೀ. ಎರಡು ಎಕರೆ ಪ್ರದೇಶದಲ್ಲಿ ಎರಡು ವಿವಿಧ ಜಾತಿಯ ಗುಲಾಬಿಯನ್ನ ಬೆಳೆಯಲಾಗಿದೆ. ಕಾಶ್ಮೀರಿ ರೋಸ್ ಮತ್ತು ಬುಲೆಟ್ ರೋಸ್ ಅನ್ನೋ ಎರಡು ತಳಿಗಳು ಇಲ್ಲಿವೆ. ಬಟನ್ ರೋಸ್ಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೆಜಿಗೆ 100 ರೂಪಾಯಿ ದರ ಸಿಗ್ತಾ ಇದ್ರೆ ಕಾಶ್ಮೀರಿ ರೋಸ್ಗೆ ಅದಕ್ಕಿಂತ ಹೆಚ್ಚು ಬೆಲೆ ಇದೆ. ಮನೆಯವರೇ ಸಂಪೂರ್ಣವಾಗಿ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಂಡಿರುವುದರಿಂದ ಆಳುಕಾಳಿನ ಸಮಸ್ಯೆ ಇವರಿಗಿಲ್ಲ. ಸದ್ಯ ಪ್ರತಿದಿನ ಖರ್ಚು ತೆಗೆದು 3,000 ಹಣ ಇವರ ಕೈ ಸೇರ್ತಾ ಇದೆ. ಕಳೆದ ವರ್ಷ ಎಕರೆಗೆ ಸುಮಾರು 5,00,000 ಆದಾಯವನ್ನು ಗಳಿಸಿದ್ರು ಶಿವಸ್ವಾಮಿ ಮಠ. ಇವರೊಂದು 2-3 ಎಕರೆ ಹಚ್ಚಾರಿ ಸರ್. ಗುಲಾಬ್ ಹೂವು ಆಯ್ತು, ಜಂಡು ಹೂವು ಇನ್ನಿತರ 5-6 ಹೂವು ಹಚ್ಚಾರಿ. ಮತ್ತು ಇದ್ರೊಳಗೆ ಮಾರ್ಜಿನ್ ಹೆಚ್ಚಿದ್ರು ಸರ್. ಅವ್ರಿಗೆ ಮನೆಯಲ್ಲ ಇದ್ರ ಬಂದ್ರೆ ರೀ, ಕಂಟಿನ್ಯೂ ಅವ್ರಿಗೆ ಕಡಿತಾರೆ. ಇಲ್ಲಿ ಗುಲ್ಬರ್ಗ ಆಳಂದ ಮಾರ್ಕೆಟಾಗ ಮಾರ್ತಾರೆ ಸರ್. ಒಂದು ಕೆಜಿಗೆ 100 ರೂಪಾಯಿ ಸಿಗ್ತದೆ ಸರ್. ಡೈಲಿ 20-40 ಕೆಜಿ ಕಡಿತಾರೆ ಸರ್. ಪ್ರಾರಂಭದಲ್ಲಿ ಗಿಡಗಳನ್ನು ನೆಡಲು ಹೆಚ್ಚೇನೂ ಖರ್ಚು ಮಾಡಿಲ್ಲ. ಪುಣೆಯಿಂದ ಗುಲಾಬಿ ಸಸಿಗಳನ್ನು ತಂದಿದ್ದು ಸಸಿ ಖರೀದಿ ಮತ್ತು ನಾಟಿ ಸೇರಿ 20,000 ಖರ್ಚು ಮಾಡಿದ್ದಾರೆ. ಬೆಳೆಗೆ ಡ್ರಿಪ್ ಅಳವಡಿಸಲಾಗಿದ್ದು ಕಡಿಮೆ ನೀರಲ್ಲೇ ಹೆಚ್ಚು ಗಿಡಗಳಿಗೆ ನೀರನ್ನು ಉಣಿಸ್ತಾ ಇದ್ದಾರೆ. ಇವರ ಇನ್ನೊಂದು ವಿಶೇಷತೆ ಅಂದ್ರೆ ಅಂತರ ಬೆಳೆ ಪದ್ಧತಿಯನ್ನ ಅನುಸರಿಸ್ತಾ ಇರೋದು. ಕಳೆದ ವರ್ಷ ಗುಲಾಬಿ ಗಿಡಗಳ ನಡುವೆ ಚೆಂಡು ಹೂವನ್ನ ಅಂತರ ಬೆಳೆಯಾಗಿ ಬೆಳೆಯಲಾಗಿತ್ತು. ಈ ವರ್ಷ ಕಡಲೆ ಬಿತ್ತನೆ ಮಾಡಲಾಗಿದೆ ಮತ್ತು ತೊಗರಿಯ ನಡುವೆ ಚೆಂಡು ಹೂವನ್ನ ಬೆಳೆದಿರೋದು ಇನ್ನೊಂದು ವಿಶೇಷ. ಶಿವಯ್ಯಸ್ವಾಮಿ ಮಠ ಅವರ ಪುಷ್ಪ ಕೃಷಿಯಿಂದ ಪ್ರೇರಿತರಾಗಿ ಗ್ರಾಮದ ಕೆಲ ರೈತರು ಹೂವಿನ ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಶಿವಯ್ಯಸ್ವಾಮಿ ಅವರಿಂದ ಮಾರ್ಗದರ್ಶನ ಪಡ್ಕೊಳ್ತಾ ಇದ್ದಾರೆ. ಸರ್, ನಮ್ಮ ಹಳ್ಳಿ ಸಲಗರ ಗ್ರಾಮದಲ್ಲಿ ಇವತ್ತು ಒಂದು ಹೂವಿನ ತೋಟ ಮಾಡೋದ್ರ ಮೂಲಕ ಅವರು ಒಂದು ಎತ್ತಿದ ಕೈ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಅವರು ಮಾಡಿದಂಥದ್ದು ನೋಡಿ ಇನ್ನೊಬ್ಬರನ್ನು ಕೂಡ ಮಾಡಲಿಕ್ಕೆ ಮುಂದುವರಿತಾರೆ ಸರ್. ಇನ್ನೊಂದು ಅವರಲ್ಲಿ ಸುಮಾರು 1-2 ಎಕರೆ ಹೂವಿನ ತೋಟ ಇದೆ ಸರ್. ಹೆಚ್ಚಾನು ಹೆಚ್ಚು ಅವರು ಸ್ವಲ್ಪ ಗುಲಾಬಿ ಜಾಸ್ತಿ ಬೆಳೀತಾರಂತ. ಇನ್ನೊಂದು ಸರ್, ಇನ್ನೊಂದು ಅಂತರ್ ಬೆಳೆಯಾಗಿ ಕೂಡ ಅವರು ಜಂಡು ಹೂವು ಆ ಥರ ಮಾಡೋದ್ರಲ್ಲಿ ಅವ್ರು ಎತ್ತದ ಕೈ ಅಂತ ಹೇಳ್ಬೋದು ಸರ್. ಯಾಕಂದರೆ ಅವರು ದುಡಿಮೆನೂ ಒಂದು ಒಳ್ಳೆಯದಿದೆ ಸರ್, ಅದ್ರ ಮೇಲೆ ಭಕ್ತಿ ಇಟ್ಟು ಮಾಡ್ತಾರೆ. ಇನ್ನೊಂದು ಅದ್ರ ಬಗ್ಗೆ ಫುಲ್ ಅವರಿಗೆ ಮಾಹಿತಿಯನ್ನು ಸಿಕ್ಕ ಸರ್. ಹಾಗಾಗಿ ಅವರಿಗೆ ಮಾರ್ಕೆಟಿಂಗ್ನೂ ತೊಂದರೆ ಇಲ್ಲ ಸರ್. ಸ್ವಂತ ಸೈಕಲ್ ಮೋಟರ್ ಅದಾವ, ಸ್ವಂತ ಮನೆಯಲ್ಲಿ ಅವರೇ ಕಡಿತಾರೆ. ಅವರೇ ಕಡಿದ ಕಿಶನ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಭಾಳ ಒಂದು ಅಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ ಸರ್. ನಾವರೇ ಅವರು ಹೂವಿನ ಇದಕ್ಕೆ ಸರ್. ಒಟ್ಟಿನಲ್ಲಿ ಬರೀ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದು 6 ಕೇರದ 3 ಕಿಳಿಯದ ಸ್ಥಿತಿಯಲ್ಲಿದ್ದ ಶಿವಸ್ವಾಮಿ ಮಠ ಅವರನ್ನ ಪುಷ್ಪ ಕೃಷಿ ಕೈ ಹಿಡಿದಿದೆ. ಶ್ರಮ ಶ್ರದ್ಧೆ ವಹಿಸಿ ಹೂವಿನ ಬೇಸಾಯ ಮಾಡ್ತಾ ಇರೋ ಇವರು ಅಧಿಕ ಆದಾಯ ಗಳಿಸೋ ಮೂಲಕ ಊರಿಗೇ ಮಾದರಿಯಾಗಿದ್ದಾರೆ. ಹಳ್ಳಿ ಸಲಗರದ ಶಿವಯ್ಯಸ್ವಾಮಿ ಮಠ ಅವರು ಪುಷ್ಪ ಕೃಷಿ ಮೂಲಕ ಗಮನ ಸೆಳೆದಿದ್ದಾರೆ. ಪ್ರತಿ ಎಕರೆಗೆ ಏನಿಲ್ಲಂದರೂ ಸಹ 4-5 ಲಕ್ಷ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಇತರ ರೈತರು ಸಹ ಪ್ರೇರೇಪಣೆ ನೀಡ್ತಾ ಇದ್ದಾರೆ. ಕ್ಯಾಮರಾಮನ್ ಜಯಕುಮಾರ್, ಶಿವರಾಮ ಸಂಡೆ, News18 ಕನ್ನಡ, ಕಲಬುರಗಿ. ಬದನೆ ರಾಜ್ಯದಲ್ಲಿ ಬೆಳೆಯಲಾಗೋ ಜನಪ್ರಿಯ ತರಕಾರಿ. ಇದನ್ನ ವರ್ಷದ ಎಲ್ಲಾ ಕಾಲಗಳಲ್ಲೂ ಬೆಳೆಯೋದುಂಟು. ರೈತ ಬದನೆ ಬೇಸಾಯದಲ್ಲಿ ಒಳ್ಳೆ ಲಾಭ ಗಳಿಸಬೇಕಾದ್ರೆ ಸಸ್ಯ ಸಂರಕ್ಷಣೆ ಕಡೆಗೂ ಹೆಚ್ಚು ಗಮನ ಹರಿಸಬೇಕು. ಈ ಬೆಳೆಗೆ ಸಾಮಾನ್ಯವಾಗಿ ಕಾಯಿ ಕೊರಕ ಮತ್ತು ಸೊರಗು ರೋಗದ ಬಾಧೆ ಅಧಿಕ.
ಆದ್ದರಿಂದ ಇವುಗಳ ನಿಯಂತ್ರಣಕ್ಕೆ ರೈತರು ನಾಟಿ ಹಂತದಿಂದಲೇ ಸೂಕ್ತ ಕ್ರಮಗಳನ್ನು ಪಾಲಿಸುವುದು ಉತ್ತಮ. ಸೊರಗು ರೋಗ ದುಂಡಾಣುವಿನಿಂದ ಬರುವಂತಹ ಇದು ಬದನೆ ಬೆಳೆಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ. ಈ ರೋಗದ ಲಕ್ಷಣಗಳೆಂದರೆ ಗಿಡಗಳು ಮೊದಲು ಬಾಡಿದಂತಾಗಿ ನಂತರ ಸಂಪೂರ್ಣ ನಾಶವಾಗುತ್ತವೆ. ಒಂದೇ ಕಡೆ 2-3 ಗಿಡಗಳು ಸತ್ತು ಹೋಗಿರುವುದು ಕಂಡುಬರುತ್ತೆ. ತದನಂತರ ನೀರು ಮತ್ತು ಮಣ್ಣಿನಲ್ಲಿರುವ ದುಂಡಾಣು ಇನ್ನಿತರ ಗಿಡಗಳಿಗೆ ಹರಡಿ ಸಂಪೂರ್ಣ ತೋಟವನ್ನು ಆವರಿಸಿ ಬೆಳೆಯನ್ನ ನಾಶ ಮಾಡುತ್ತದೆ. ಇದನ್ನ ನಿಯಂತ್ರಣ ಮಾಡಲು ಮೊದಲನೆಯದಾಗಿ ರೈತರು ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಬೆಳೆ ಕಟಾವಾದ ನಂತರ ಬದನೆ ಜಾತಿಗೆ ಸೇರಿದ ಟೊಮ್ಯಾಟೊ ಮೆಣಸಿನಕಾಯಿಯಂತಹ ಬೆಳೆಗಳನ್ನು ಬೆಳೆಯುವ ಬದಲು ಬೆಳೆ ಪರಿವರ್ತನೆ ಮಾಡಬೇಕು. ಇನ್ನು ತಾಕಿನಲ್ಲಿ ಈ ರೋಗ ಕಂಡುಬಂದ ತಕ್ಷಣ ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಿ ಆಮೇಲೆ ರೋಗ ಪೀಡಿತ ಜಾಗ ಮತ್ತು ಸುತ್ತಮುತ್ತ ಇರುವಂತಹ ಗಿಡಗಳಿಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು 1/2 ಗ್ರಾಂ ಸ್ಟ್ರೈಪ್ಟೋಸೈಕ್ಲಿನ್ ಬೆರೆಸಿದ ದ್ರಾವಣದಿಂದ ಉಪಚರಿಸಬೇಕು. ಹಾಗೇನೆ ಗಿಡ ಸತ್ತ ಜಾಗದಿಂದ ಬೇರೆಡೆಗೆ ನೀರು ಹರಿಯದಂತೆ ನೋಡಿಕೊಳ್ಳಿ. ಮುಂದಿನ ಬೆಳೆ ಬೆಳೆಯುವ ಮೊದಲು ಬ್ಲೀಚಿಂಗ್ ಪೌಡರ್ನಿಂದ ತಾಕನ್ನ ಉಪಚಾರ ಮಾಡಬೇಕು. ಇನ್ನು ಈ ರೋಗವನ್ನ ಜೈವಿಕವಾಗಿಯೂ ಹತೋಟಿ ಮಾಡಬಹುದಾಗಿದೆ. ಜೈವಿಕ ರೋಗ ನಿವಾರಕವಾದ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನ 1 ಲೀಟರ್ ನೀರಿಗೆ 5 ಗ್ರಾಂ ಬೆರೆಸಿ 10 ದಿನಗಳ ನಂತರ ಮಣ್ಣಿಗೆ ಸೇರಿಸಬೇಕು ಅಥವಾ ನಾಟಿ ಮಾಡುವ ಮೊದಲೇ 100 ಕೆಜಿ ಕೊಟ್ಟಿಗೆ ಗೊಬ್ಬರದಿಂದ 1 ಕೆಜಿ ಸೇರಿಸಿ ಭೂಮಿಗೆ ಹಾಕಬೇಕು. ಇನ್ನು ಕೀಟಕ್ಕೆ ಬಂದ್ರೆ ಬದನೆ ಬೆಳೆಗೆ ಹೆಚ್ಚು ತೊಂದರೆ ಮಾಡುವುದು ಕಾಂಡ ಮತ್ತು ಕಾಯಿ ಕೊರಕ ಹುಳು. ಇದರ ನಿಯಂತ್ರಣಕ್ಕೆ ಸಸಿ ನಾಟಿ ಮಾಡುವ ಹಂತದಲ್ಲೇ ಸೂಕ್ತ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಮೊದಲನೆಯದಾಗಿ ಸಸಿ ನೆಡುವ ಸಮಯದಲ್ಲಿ ಎಕರೆಗೆ 100 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಭೂಮಿಗೆ ಸೇರಿಸಿ ನಂತರ ಸಸಿಗಳನ್ನ ನೆಡಬೇಕು. ನಾಟಿ ಮಾಡಿದ 20-30 ದಿನಗಳ ನಂತರ ಮಣ್ಣು ಏರು ಹಾಕುವ ಸಮಯದಲ್ಲಿ ಮತ್ತೊಮ್ಮೆ ಎಕರೆಗೆ 100 ಕೆಜಿ ಬೇವಿನ ಹಿಂಡಿಯನ್ನ ಭೂಮಿಗೆ ಹಾಕಿ ಇದರಿಂದ ಉತ್ತಮ ಫಲಿತಾಂಶವನ್ನ ಕಾಣಬಹುದು. ಇನ್ನು ಈ ಕೀಟದ ಬಾಧೆಗೆ ತುತ್ತಾದ ಗಿಡಗಳ ಸುಳಿಯು ಬಾಡಿ ಸೊರಗಿದಂತಹ ಲಕ್ಷಣ ಕಂಡುಬರುತ್ತದೆ. ಈ ಸಮಯದಲ್ಲಿ ಬಾಡಿದ ಕುಡಿಯನ್ನ ಕತ್ತರಿಸಿ ನಾಶಪಡಿಸಬೇಕು. ಇದರಿಂದ ಈ ಕೀಟದ ಹಾವಳಿಯನ್ನ ಹತೋಟಿಗೆ ತರಬಹುದು. ಇದಲ್ಲದೆ ಮೋಹಕ ಬಲೆಗಳನ್ನ ಎಕರೆಗೆ 5 ರಂತೆ ಅಳವಡಿಸಬೇಕು. ಕೊನೆಯದಾಗಿ ಈ ಕೀಟದ ಹಾವಳಿ ಹೆಚ್ಚಾದಾಗ ರೈನಾಕ್ಸಿಫೈರ್ ಕೀಟನಾಶಕವನ್ನು 1 ಮಿಲಿಯಷ್ಟು 3 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಬಹುದು. ಹೀಗೆ ರೈತರು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸೊರಗು ರೋಗ ಮತ್ತು ಕಾಯಿ ಕೊರಕ ಕೀಟವನ್ನ ನಿಯಂತ್ರಣದಲ್ಲಿಟ್ಟು ಉತ್ತಮ ಇಳುವರಿ ಹಾಗೂ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು.
ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಾಳೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.